ಎಲ್ಲರಿಗೂ ನಮಸ್ಕಾರ ಈ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಬಿಗ್ ಬಾಸ್ ಸೀಸನ್ ಹನ್ನೊಂದು ನಾಲ್ಕನೇ ದಿನಕ್ಕೆ ನಲವತ್ ಸಿನಿಮಾ ತೋರಿಸಿದಾರೆ ಗುರು ಖಂಡಿತವಾಗ್ಲು ನಿಜ ಹಬ್ಬ ಹಬ್ಬ ಏನ್ ಎಪಿಸೋಡ್ ಗುರು ಆ ಎಪಿಸೋಡ್ ನೋಡಿದಾಗ ಪ್ರೊಮೋಸ್ ಎಲ್ಲ ನೋಡಿರ್ತಾ ನೋಡಿ ಅವ್ರ ತಲೆನೇ ಕೆಟ್ಟೋಗಿರುತ್ತೆ ಆಕ್ಚುಲಿ ಫುಲ್ಲು ನೆಗೆಟಿವ್ ಅನ್ನೋದು ಎಪಿಸೋಡ್ ಫುಲ್ಲು ಪಾಸಿಟಿವ್ ಬಂತು ಹಾಗಿತ್ತು ಈ ಟೈಮಲ್ಲಿ ಒಂದು ಡೈಲಾಗಿ ಇಷ್ಟಪಡ್ತೀನಿ ಅದೇನ್ ಗೊತ್ತಾ ಕಾರ್ತಿಕ್ ಟು ಸಿನಿಮಾ ನೋಡಿದಿರಾ ನೀವು ತೆಲುಗಲ್ಲಿ ಬಂದಿತ್ತು ಅದು ನಿಖಿಲ್ ಹೀರೋ ಅದು ಕನ್ನಡದಲ್ಲೂ ಬಂದಿದೆ ಬಟ್ ಆ ಸಿನಿಮಾದಲ್ಲಿ ಅನುಪಮ್ ಕೇರ್ ಕೃಷ್ಣನ್ ಬಗ್ಗೆ ಒಂದು ಡೈಲಾಗ್ ಹೇಳ್ತಾರೆ ಅಂದ್ರೆ ಕೃಷ್ಣ ಯಾವ್ದಲ್ಲಿ ಹೇಳಿ ಮ್ಯೂಸಿಷಿಯನ್ ಸಿಂಗರ್ ಎಲ್ಲ ಫೈಟ್ ಮಾಡ್ತಾರೆ ಮೋಟಿವೇಶನ್ ಮಾಡ್ತಾರೆ ಹಾರ್ಡ್ ಆಡ್ತಾರೆ ಫ್ಲೂಟಿಸ್ಟು ವಾಟ್ ನೆವರ್ ಏನಿಲ್ಲ ಹೇಳಿ ಅಂತ ಒಂದು ಡೈಲಾಗ್ ಹೇಳ್ತಾರೆ ಕೃಷ್ಣಿಗೆ ಆ ರೀತಿ ಅನಿಸ್ತಾ ಇತ್ತು ಗುರು ಜಜ್ಜು ಜಗ್ಗು ಅವರು ಜಗದೀಶ್ ಅವರ ಬಗ್ಗೆ ಅಬ್ಬ ಒಬ್ಬ ಒಬ್ಬ ಏನ್ ಗುರು ಬಿಗ್ ಗೆಲ್ಲ ಬೈದ್ರು ಮನೆ ಮಂದಿಗೆಲ್ಲ ಬೈದ್ರು ನರಕರಲ್ಲ ಬೈದ್ರು ಸ್ವರ್ಗದವ್ರಿಗೂ ಬೈದ್ರು ಎಲ್ಲರಿಗೂ ಬೈದ್ರು ಕೊನೆಗೆ ಸ್ವಿಚ್ ಆಫ್ ಇದೆಲ್ಲ ಕೇವಲ ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾಡಿ ಅಂತೇಳಿ ಧನ್ರಾಜ್ ಅದರ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ರು ನಿನ್ನಲ್ಲಿರೋ ಒಂದು ಎಮೋಷನ್ ನಿನ್ನಲ್ಲಿರೋ ಒಂದು ಕೆಪಾಸಿಟಿ ನಿನ್ನಲ್ಲಿರೋ ಒಂದು ತಾಕತ್ತಿನ ಹೊರಗೆ ತಗೊಂಡ್ಬಂದಿ ಅಂತ ಹೇಳ್ತಾರೆ ಗುರು ಜಗದೀಶ್ ಅವರು ಧನ್ರಾಜ್ ಅವ್ರಿಗೆ ಬಬ್ ಸರ್ ಐ ಸೆಲ್ಯೂಟ್ ಸರ್ ಯಾಕಂದ್ರೆ ಅವರು ಏನಂತಾರೆ ಗೊತ್ತಾ ನಾನು ನೀನು ಖುಷಿಯಾಗಿರೋದಲ್ಲ ಕಲರ್ಸ್ ಕನ್ನಡ ಚೆನ್ನಾಗಿರ್ಬೇಕು ಬಿಗ್ ಬಾಸ್ ಚೆನ್ನಾಗಿರ್ಬೇಕು ಟಿ ಆರ್ ಪಿ ಬರ್ಬೇಕು ಜನ ಎಲ್ಲ ಅಟೆನ್ಷನ್ ಆಗಿರ್ಬೇಕು ಜನ ಎಲ್ಲ ಬಿಗ್ ಬಾಸ್ ನೋಡ್ಬೇಕಂತ ಹೇಳಿ ಈ ರೀತಿ ಮಾಡ್ದಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಗುರು ನಿಜ ಅಂದ್ರೆ ನಿನ್ನೆ ಎಷ್ಟು ಆಗಿತ್ತು ಜಗದೀಶ್ ಅವರಿಗೆ ಇವತ್ತು ಅಷ್ಟೇ ನೆಗೆಟಿವ್ ಆಗಿಲ್ಲ ಅದೇ ಪಾಸಿಟಿವ್ ನ ಕಂಟಿನ್ಯೂ ಆಯಿತು ನಿನ್ನೆ ನೆಗೆಟಿವ್ ಆಗಿತ್ತು ಇವತ್ತು ಪಾಸಿಟಿವ್ ಆಗಿದ್ದದ್ದು ಗ್ಯಾರಂಟಿ ಎಪಿಸೋಡ್ ನೋಡಿದಾಗ ಮತ್ತೆ ಅದ ರಿಪೀಟ್ 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 ಮತ್ತೆ ಜಗದೀಶ್ವರ ಅವರ ಎಪಿಸೋಡ್ ಅಲ್ಲಿ ಇನ್ನೊಂದು ಸೈಡ್ ಲವ್ ಟ್ರ್ಯಾಕ್ ಬರ್ತಾ ಇತ್ತು ಧರ್ಮ ಮತ್ತು ಧರ್ಮ ಕೀರ್ತಿರಾಜ್ ಅವರು ಮತ್ತೆ ಐಶ್ವರ್ಯ ಅದಾದ್ಮೇಲೆ ಅನುಷ ಆಕ್ಚುಲಿ ಐಶ್ವ ಐಶ್ವರ್ಯ ಇಬ್ರುನು ಟ್ರೈಲ್ ಲೈನ್ ಹೊಡಿತಾರ ಅಂದ್ರೆ ಟ್ರೈ ಮಾಡ್ತಾ ಇದ್ದಾರ ಅಂತ ಒಂದು ಅನುಮಾನ ಬರುತ್ತೆ ಕಾರಣ ಇಷ್ಟೇ ಆಕ್ಚುಲಿ ಮೊದಲೇ ಮೊದಲೋ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಕೀರ್ತಿ ಧರ್ಮರಾಜು ಮತ್ತು ಅನುಷಾ ಅವರು ಇದಕ್ಕಿಂತ ಮುಂಜಾನೆ ಫ್ರೆಂಡ್ಸ್ ಅವರು ಅದೇನೋ ಗೊತ್ತಿಲ್ಲ ಬಟ್ ಈಗ ಅದು ಮಾತ್ರ ಐಶ್ವರ್ಯ ಅವ್ರು ಮಾತ್ರ ಡೈರೆಕ್ಟ್ ಆಗಿ ಪ್ರಪೋಸ ಮಾಡ್ದಂಗ ಇತ್ತಲ್ಲಿ ಆ ಸಿಚುಯೇಷನ್ ಆ ಎಪಿಸೋಡ್ ನೋಡಿದಾಗ ಅದೊಂದು ಒಂದು ನೋಡಿದಾಗ ವಿಡಿಯೋ ನೋಡಿದಾಗ ಪ್ರಪೋಸ್ ಮಾಡ್ದಂಗೆ ಇತ್ತು ಡೈರೆಕ್ಟ್ ಆಗಿ ಆ ರೀತಿ ಇತ್ತು ಅನಂತ ಮೆಟ್ಟಿಗೆ ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ತುಂಬಾ ಜನ ತುಂಬಾ ಕಾಮ್ ಆಗಿದ್ರು ಯಾರ್ಯಾರ ಹತ್ರ ಜಗೀಶ್ ಅವರೆಲ್ಲ ಕಿತ್ತಾಡಿದ್ರು ಯಾರ ಹತ್ರ ಅಲ್ಲಿ ಇದು ಮಾಡಿದ್ರು ಎಲ್ಲರಿಗೂ ಕ್ಷಮೆ ಕೇಳಕಂತ ಬಂದ್ರು ಕೊನೆಗೂ ಬಿಗ್ ಬಾಸ್ಗೂ ಕ್ಷಮೆ ಕೇಳಿದ್ರು ಅಲ್ಲಿರೋ ಮರಕ ನಿವಾಸಿಗಳಿಗೆ ಸ್ವರ್ಗ ನಿವಾಸಿಗಳೆಲ್ಲರಿಗೂ ಎಲ್ಲರಿಗೂ ಸಾರಿ ಕೇಳಿದ್ರು ರಂಜಿತ್ ಹತ್ರ ಆಗ್ಲಿ ಇಲ್ಲ ಅದಾದ್ಮೇಲೆ ಚೈತ್ರ ಹತ್ರ ಆಗಲಿ ಇಲ್ಲ ಅದಾದ ಎಲ್ಲರ ಎಲ್ಲರತ್ರ ಬಟ್ ಮಾನಸ ಅವರು ಮತ್ತೆ ಲಾಯರ್ ಚಕೀಶ್ ಮಾತ್ರ ಕಾನ್ವರ್ಸೇಷನ್ ಆಗಿಲ್ಲ ಅವರು ಇನ್ನೂ ಮನಸ್ತಾಪ ಆಗಿದೆ ಅನ್ಸುತ್ತೆ ತುಂಬಾ ಚೆನ್ನಾಗಿತ್ತು ಎಪಿಸೋಡ್ ಖುಷಿ ಆಯ್ತು ಗುರು ಎಪಿಸೋಡ್ ನೋಡಿದಾಗ ಇನ್ನ ಗೇಮ್ ಅಂತ ಬಂದಾಗ ಸ್ಟ್ರಾಟಜಿ ಅಂತ ಬಂದಾಗ ಒಬ್ಬೊಬ್ರು ಕೊಟ್ಟಿರುವ ರೀಸನ್ಗಳು ಮಾತ್ರ ಚೈತ್ರ ಕುಂದಾಪುರ ಅವ್ರಿಗೆ ಒಂದು ಸೆಲ್ಯೂಟ್ ಹಿಡಿಬೇಕು ನಿಜವಾಗ್ಲು ಅವರು ಪ್ರತಿ ಒಂದು ಮಾಡೋ ಮಾತು ಒಂದು ಡೈಲಾಗ್ ಆಗ್ಲಿ ಒಂದು ಸಿಚುವೇಶನ್ ಆಗ್ಲಿ ಅವ್ರ ಆರ್ಗ್ಯುಮೆಂಟ್ ಮಾಡೋ ಒಂದು ಸಿಚುವೇಶನ್ ಆ ಒಂದು ರೀತಿ ಅಂತ ನೋಡಿ ಸೂಪರ್ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ಆ ರೀತಿ ಮಾಡೋಕ್ಕಾಗಲ್ಲ ಆಗಲ್ಲ ಎಲ್ಲರೂ ಒಂದು ಕಡೆ ಎಡುತ್ತಾರೆ ಆಯಮ್ಮ ಮಾತ್ರ ಒಂದು ಸಲನು ಒಂದು ಸೀನ್ ಎಡವಿಲ್ಲ ಆ ರೀತಿಯಾಗಿ ನೀಟಾಗಿ ಆರ್ಗ್ಯುಮೆಂಟ್ ಮಾಡ್ತಾ ಬರ್ತಾ ಇದ್ದಾರೆ ತುಂಬಾ ಇಷ್ಟ ಆಯ್ತು ನನಗಂತೂ ಅವರು ಅವ್ರಿಗೊಂದು ವ್ಯಕ್ತಿತ್ವ ಹೊರಗಡೆ ಏನೇ ಮಾಡಿರ್ಲೂ ಕೂಡ ಅದು ಗೊತ್ತಿಲ್ಲ ಬಟ್ ಅಲ್ಲಿರೋ ಒಂದು ಒಂದು ಇದಾಗ್ಲಿ ಫೀಸ್ ಆಫ್ ಮೈಂಡ್ ಆಗಲಿ ಅವ್ರು ಮಾತಾಡೋ ರೀತಿ ಆಗಲಿ ಅವ್ರು ಕೂಡ ಆನ್ಸರ್ಸ್ ಆಗಲಿ ತುಂಬಾ ಅದ್ಭುತ 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 ಅಂತ ಹೇಳ್ಬೋದು ಅಷ್ಟು ಇಷ್ಟ ಆಯ್ತು ಇನ್ನು ಕೆಲವರು ಏನು ಗುರು ಅವ್ರ ಹತ್ರ ಮಾತಾಡಲ್ಲ ಅಂತ ಎಲ್ಲ ಸ್ವರ್ಗಕ್ಕೆ ಬರಬೇಡ ಕೆಲವರು ಕೊಟ್ಟ ರೀಸನ್ ತುಂಬಾ ಚಿಲ್ಲಿ ಸಿಲ್ಲಿ ಆಗಿತ್ತು ಚಿಲ್ಲಿ ಎಲ್ಲ ಸಿಲ್ಲಿ ಆಗಿತ್ತು ಆ ರೀತಿ ಆಗಿತ್ತು ಕೆಲವರು ಕೊಟ್ಟಿರೋ ರೀಸನ್ಸ್ ಹಂಸ ಅವರು ಏನಕ್ಕೆಲ್ಲ ಏನೆಲ್ಲ ಮಾತಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಕೆಲವರು ಮಾತಾಡಿಲ್ಲ ಆ ಆರ್ಗ್ಯುಮೆಂಟ್ ಮಾಡ್ತಾರೆ ಇನ್ನು ಕೂಡ ಮಾತಾಡಿಲ್ಲ ಅಂತೇಳಿ ಆರ್ಗ್ಯುಮೆಂಟ್ ಮಾಡ್ತಾರೆ ಇನ್ನೊಂದು ಬಂದ್ಬಿಟ್ಟು ಇವರು ವಿಶೇಷವಾಗಿ ಈ ಸಿಚುವೇಶನ್ ಬಂದಾಗ ಒಂದು ಉಗ್ರ ಮಂಜು ಅವರು ಕೂಡ ಕರೆಕ್ಟಾಗಿ ಹೇಳ್ತಾರೆ ಅವರು ಆ ಟೈಮ್ ಬಂದಾಗ ಏನಕ್ಕೆ ನೀವು ನಮ್ಮ ಹತ್ರ ಮಾತಾಡಿಲ್ಲ ನಾವು ನಿಮ್ಮ ಹತ್ರ ಮಾತಾಡಿಲ್ಲ ಈ ಕಾರಣಕ್ಕೆ ನೀವು ಇರಬಾರ್ದು ಅಂತೆಲ್ಲ ಹೇಳಿದಾಗ ತುಂಬಾ ಬೇಜಾರು ಕೂಡ ಆಗುತ್ತೆ ಇನ್ನೊಂದು ಬಂದ್ಬಿಟ್ಟು ಈ ಗೇಮ್ ಅಂತ ಬಂದಾಗ ಸ್ಟ್ರಾಟಜಿ ಅಂತ ಬಂದಾಗ ಎಲ್ಲರೂ ಫಿಟ್ನೆಸ್ ಇರ್ತದೆ ತುಂಬಾ ಚೆನ್ನಾಗಿ ಆಡ್ತಾರೆ ನೋಡಿ ಆಕ್ಚುಲಿ ಧನ್ರಾಜ್ ಅವರು ಮತ್ತೆ ಅದಾದ್ಮೇಲೆ ಇದು ಲಾಯ ಜಗದೀಶ್ ಅವರು ನಿನ್ನೆ ಏನಾದ ಒಂದು ಇದಾಗಿತ್ತು ಅದು ಒಂದೇ ಒಳ್ಳೆ ಒಳ್ಳೆ ಪಾಪ್ಯುಲರ್ ಗುರು ಜಂಪಿಂಗ್ ಎಕ್ಸಸೈಸ್ ಅಂದ್ರೆ ಎಗ್ರೋ ಎಕ್ಸಸೈಸ್ ಅಂತ ತೋರಿಸ್ತಾರೆ ಅದು ಮತ್ತೆ ಇನ್ನೊಂದ್ಸಲ ತೋರ್ ತೋರಿಸಿ ಮಾರ್ಸ್ತಾರೆ ಅದು ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿದ್ದು ಸುರೇಶ್ ಅವರಿಗೆ ತುಂಬಾ ಓಡ್ಸ್ ಬೀಳ್ತು ಅಂದ್ರೆ ಇವರು ನರಕದಲ್ಲೇ ಇರಬೇಕು ಸ್ವರ್ಗ ಬರಬಾರ್ದಂತ ಅವ್ರ ಆಕ್ಚುಲಿ ಗೇಮ್ ಸ್ಟ್ರಾಟಜಿ ನನ್ನ ಪ್ರಕಾರ ಚೆನ್ನಾಗಿದೆ ಅನ್ಸುತ್ತೆ ಏನಕ್ಕೆ ಅವರು ಹೊಟ್ಟೆ ಹಸಿವಾಗಿ ತಗೊಂಡು ತಿನ್ಲೇಬೇಕು ಉಪ್ಪಿನಕಾಯಿ ತಿನ್ನೋದಕ್ಕೋಸ್ಕರ ಎಲ್ಲ ಸ್ವರ್ಗದಲ್ಲಿ ಬೇಡ ನರಕದಲ್ಲಿ ಇರ್ಬೇಕಂತ ಎಲ್ಲ ಹೇಳ್ತಾರೆ ಗುಡು ಅದೇನೆ ಕಾಮನ್ ಏನ ಅಂತ ಅರ್ಥನೇ ಆಗ್ತಿಲ್ಲ ಕೆಲವ್ರ ಮನಸ್ಥಿತಿ ಇರುತ್ತೆ ಯಾರು ಏನೂ ಮಾಡಕ್ಕಾಗಲ್ಲ ಆದ ಕಾರಣ ಆ ಒಂದು ಸಿಚುವೇಶನ್ಗಳು ಪ್ರಾಪರ್ ರೀಸನ್ ಕೊಟ್ಟರೆ ಏನು ಆಗಲ್ಲ ಅವ್ರು ಕೊಟ್ಟಿರೋ ಆರ್ಗ್ಯುಮೆಂಟ್ಸ್ ಅವ್ರು ಕೊಟ್ಟಿರೋ ಒಂದು ರೀಸನ್ಸ್ಗೆ ವ್ಯಾಲ್ಯೂ ಇದ್ರೆ ಏನು ಅನ್ಸಲ್ಲ ಚಿ ಸಣ್ಣ ಸಣ್ಣ ರೀಸನ್ಸ್ ಎಲ್ಲ ತಗೊಂಡೋಗಿ ಚಿಕ್ಕ ಚಿಕ್ಕ ಎಲ್ಲ ಒಂದು ಎಮೋಷನ್ಸ್ ಎಲ್ಲ ತಗೊಂಡೋಗಿ ಈ ಕಾರಣಕ್ಕೆ ಅವ್ರು ಅಲ್ಲೇ ಇರಲಿ ಈ ಕಾರಣಕ್ಕೆ ಇವ್ರು ಎಲ್ಲೇ ಇರಲಿ ಅಂತ ಅಂದಾಗ ಏನನ್ಸುತ್ತೆ ಅನ್ಸುತ್ತೆ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಇನ್ನು ಇಷ್ಟ ಆಗಿಲ್ಲ ನನಗಂತೂ ಕೊಟ್ಟಿದ್ದು ಆ ರಂಜಿತ್ ಅವ್ರಂಗೆ ವಾಪಸ್ ಆರ್ಗ್ಯುಮೆಂಟ್ ಕೊಟ್ಟ ರೀಸನ್ಸ್ ತುಂಬಾ ಚೆನ್ನಾಗಿತ್ತು ಇನ್ನ ಧನ್ರಾಜ್ ಅವರು ದೇಹ ಎಲ್ಲ ದಂಡೆ ಮಾಡ್ತಾರೆ ಅದಕ್ಕೆ ಅಲ್ಲ ಇಲ್ಲ ಅಂತ ರೀಸನ್ಸ್ ಕೊಡ್ತಾರೆ ಯಾಕಂದ್ರೆ ಅವರಿಗೆ ಬೇರೆ ಕಾರಣ ಹುಡುಕಕ್ಕೆ ಆರ್ಗ್ಯುಮೆಂಟ್ ಮಾಡಕ್ಕೆ ಭಯ ಆಗುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ ಕೆಲವ್ರ ಇನ್ನು ಓಪನ್ ಅಪ್ ಆಗ್ತಾ ಇಲ್ಲ ಕೆಲವ್ರು ಓಪನ್ ಅಪ್ ಆಗ್ತಾ ಇದಾರೆ ಖಂಡಿತವಾಗ್ಲೂ ಮೊದಲನೇನೇ ವಾರ ಈ ರೀತಿ ಎಪಿಸೋಡ್ಸ್ ಬರೋಕೆ ಈ ರೀತಿ ಇರೋಕೆ ಲಾಯರ್ ಜಗದೀಶ್ ಅವರೇ ಕರೆಕ್ಟ್ ಅವ್ರು ವಾಡೋ ರೀತಿ ಮಾತ್ರ ಚೆನ್ನಾಗಿತ್ತು ಕೆಲವು ಮನ್ಸೆಲ್ಲ ನೋಯಿಸಿದರೆ ಅಷ್ಟೇ ಎಂಟರ್ಟೈನ್ಮೆಂಟ್ ಮಾಡಿದರೆ ಅದೇನು ಹೇಳ್ತಾರಲ್ಲ ಶ್ರಾವಣ ಬರ್ಲಿ ಟಾಪ್ ಆಗಿ ಬರ್ತಾನೆ ಅಂತ ನೋಡಿ ಆ ರೀತಿ ಅನ್ಸುತ್ತೆ ಲಾಯ ಜಗದೀಶ್ ಅವರದು ತುಂಬಾನೇ ತುಂಬಾ ಚೆನ್ನಾಗಿತ್ತು ಎಪಿಸೋಡ್ ಮಾತ್ರ ಇಷ್ಟ ಆಯ್ತು ಲವ್ ಟ್ರ್ಯಾಕ್ ಇತ್ತು ಎಮೋಷನ್ ಇತ್ತು ಅದರ ಗೇಮ್ ಇತ್ತು ಕೊನೆಗೆ ಲಾಯ ಜಗದೀಶ್ ಅವರು ಕಾಮ್ ಡೌನ್ ಆದ್ರೂ ಎಪಿಸೋಡ್ಗಳು ಚೆನ್ನಾಗಿ ಬಂತು ಇಲ್ಲಿ ಐಶ್ವರ್ಯ ಮತ್ತು ಸುರೇಶ್ ಅವರು ಎದಕ್ಕೆ ಚಿಕ್ಕ ಆಡ್ತಾರ ಗೊತ್ತಿಲ್ಲ ಅವ್ರು ಸುರೇಶ್ ಅವರು ಮಾತಾಡಿಲ್ಲ ಆಗಿಲ್ಲ ಈಗಿಲ್ಲ ಅಂತ ಬಂದಾಗ ಅಲ್ಲೆಲ್ಲೋ ಸ್ವಲ್ಪ ಸುರೇಶ್ ಅವರು ಸ್ವಲ್ಪ ಆಯ್ತು ಅನ್ಸುತ್ತೆ ಅದಾದ್ಮೇಲೆ ಲಾಯರ್ ಜಗದೀಶ್ ಮತ್ತು ರಂಜಿತ್ ಅವರು ಮಾತಾಡಿದಾಗ ಅವರು ಶೂ ತೋರಿಸಿದ್ದು ತುಂಬಾ ಇದಾಗುತ್ತೆ ಏನಿಕ್ಕಂದ್ರೆ ಆ ವ್ಯಕ್ತಿ ಆ ಕಡೆ ಅದೇ ರೀತಿ ಮಾತಾಡ್ತಾನೆ ಅಂದ್ರೆ ನೀವು ಅದೇ ರೀತಿ ಮಾತಾಡಿದ್ರೆ ಅವ್ರಿಗೆ ಬೇರೆ ವ್ಯತ್ಯಾಸನೇ ಇರಲ್ಲ ಅವಾಗ ಇಬ್ಬರು ಸೇಮ್ ಆಗಿಬಿಡ್ತಾರೆ ತಾನೆ ನಿಮ್ಗ ಅವ್ರಿಗೆ ಇರೋ ವ್ಯತ್ಯಾಸ ಏನು ಅವ್ರು ಕೊನೆಗೆ ಹೇಳೇ ಬಿಟ್ರು ಏನಂತ ನಾನು ಪ್ರವೋಕ್ ಮಾಡ್ತೀನಿ ಗೇಮ್ಗೋಸ್ಕರ ಈ ರೀತಿ ಆಡಿದೆ ಅಂತ ಇವಾಗ ನಿಮ್ಮ ಮರ್ಯಾದೆ ಏನಾಯ್ತು ಹೇಳಿ ಇಷ್ಟೇ ತಾನೆ ಅದಕ್ಕೆ ಯಾವ ಒಂದು ವ್ಯಕ್ತಿ ಪ್ರಮೋಕ್ ಪ್ರವೋಕ್ ಮಾಡಿದಾಗ ಸ್ವಲ್ಪ ಪ್ರವೋಕ್ ಆಗ್ದಂಗಿರೋದೆ ಒಳ್ಳೇದು ತುಂಬಾ ಜನ ಪ್ರವೋಕ್ ಆಗದ್ರು ನಾನು ಪ್ರವೋಕ್ ಮಾಡ್ ಆಗ್ಲಿ ಅಂತಾನೆ ನಾನು ಮಾಡಿದೆ ಅಂತ ಒಪ್ಕೊಂಡ್ಬಿಟ್ರ ಈಗ ಅವರೇ ಗೆದ್ದಿದ್ದು ಇವ್ರೆಲ್ಲರೇ ಸೋತಿದ್ದು ಅಂತ ಅನ್ಸುತ್ತೆ ಮತ್ತೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ